ಶ್ರೀ ಗುರುಭ್ಯೋ ನಮಃ, ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ, ವಾಕ್ದೇವಿ, ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಾಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ, ಮಲಯಾಳ ಸ್ವರೂಪಿಣಿ, ಸರ್ವಸಿದ್ಧಿಕಾರಿಣಿ, ಸತ್ಯಂ ಬ್ರೂಹಿ ಸ್ವಾಹ. ಆರಾಧ್ಯ ದೈವನಾಗಿರುವಂತಹ ಮಲೆಮಾದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ, ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ, ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮೂಗೂರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂಥ ನಮಸ್ಕಾರಗಳು. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ, ವಿದ್ಯಾರ್ಥಿ ಮಿತ್ರರಿಗೆ ಇಂದಿನಿಂದ ತಿಳಿಸುವ ವಿಷಯ ಏನಪ್ಪ ಅಂದರೆ, ಇನ್ನು ಮುಂದೆ ವಾರಕ್ಕೆ 2 ದಿನಗಳ ಕಾಲ ವಿಶೇಷವಾಗಿರುವ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಈ ನವರಾತ್ರಿಯ ಶುಭ ಕಾಲಘಟ್ಟದಲ್ಲಿ ಉದ್ದೇಶ ನಮ್ಮ ಮೂಲ ಪರಂಪರೆಯ ವಾಸ್ತು ವಿಷಯಗಳನ್ನು, ಮೂಲ ಗ್ರಂಥಗಳ ವಿಷಯಗಳನ್ನು ಯಥಾವತ್ತಾಗಿ ನಿಮ್ಮ ಮುಂದೆ ಇಡುವಂತಹ ಒಂದು ಪುಟ್ಟ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ನಿಮ್ಮೆಲ್ಲರ ಸಹಕಾರ ಮತ್ತು ಪ್ರೋತ್ಸಾಹ ಬಹಳ ಅಮೂಲ್ಯವಾಗಿರ್ತದೆ. ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ವೀಕ್ಷಣೆ ಮಾಡುವಂಥದ್ದು, ಶೇರ್ ಮಾಡುವಂಥದ್ದು, ಸಬ್ಸ್ಕ್ರೈಬ್ ಮಾಡುವಂಥದ್ದು, ಇದರ ಮುಖಾಂತರ ನಿಮ್ಮ ಪ್ರೋತ್ಸಾಹವನ್ನು ನೀಡುವಂತಹ ಕೆಲಸವನ್ನು ನೀವು ಮಾಡ್ತೀರಿ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ಮೊದಲನೇದಾಗಿ ಈ ಸಂಚಿಕೆಯ ಆರಂಭದಲ್ಲಿ ವಾಸ್ತುಮೂರ್ತಿ ಪರಂಜ್ಯೋತಿ ವಾಸ್ತುದೇವೋ ಪರಶಿವಃ ವಾಸ್ತುದೇವಸ್ತು ಸರ್ವೇಷಾಂ ವಾಸ್ತುದೇವಂ ನಮಾಮ್ಯಹಂ. ಆ ವಾಸ್ತುದೇವರನ್ನ, ವಾಸ್ತುಪುರುಷನನ್ನ ಮನದಲ್ಲಿ ನೆನೆಯುತ್ತಾ, ಇದನ್ನ ಕೇಳುವವರಿಗೆ ಮತ್ತು ಆಚರಣೆ ಮಾಡುವ ಎಲ್ಲರಿಗೂ ಸಕಲ ಸಮೃದ್ಧಿಯನ್ನ ಉಂಟು ಮಾಡಲಿ ಅಂತೇಳಿ ಪ್ರಾರ್ಥನೆಯನ್ನ ಮಾಡ್ತೇನೆ. ಕೇವಲ ಆಚರಣೆಯಿಂದ ಮತ್ತು ಶ್ರವಣದಿಂದಲೇ, ಒಳ್ಳೆಯ ವಿಷಯಗಳ ಶ್ರವಣದಿಂದಲೇ ಅನೇಕ ದೋಷಗಳು ನಿವಾರಣೆ ಆಗತ್ತೆ ಅಂತೇಳಿ ನಮ್ಮ ಶಾಸ್ತ್ರಗಳು ನಮಗೆ ತಿಳಿಸ್ತದೆ. ಇನ್ನು ನಾವು ಯಾವುದೇ ಒಂದು ಕೆಲಸವನ್ನು ಮಾಡುವಾಗ ಹಿರಿಯರನ್ನ ನೆನೆಸ್ಕೋಬೇಕು. ಮಾರ್ಕಂಡೇಯ ಯುಗಂ ಪರಾಶರ ಮುರಾರಿ ಪ್ರೋಕ್ತ ರತ್ನಾವಲಿ ಸಾರಾನ್ ಕಾಶ್ಯಪ ವಿಶ್ವಕರ್ಮ ಮತ ಯುಗ್ಮಾದ್ಯಂ ಕುಮಾರಾಗಮಂ ಸವ್ಯಾಖ್ಯಂ ಅರಿಸಂಹಿತಾಂ ವಿವರಣಾಧ್ಯಾಂ ವಾಸ್ತುವಿದ್ಯಾಧಿಕಾನ್ ದೃಷ್ಟ ತಂತ್ರ ಸಮುಚ್ಚಯೋಕ್ತ ಮನುಸ್ಮೃತ ವಾತ್ರ ಸಂಕ್ಷಿಪ್ಯತೆ. ಇಲ್ಲಿ ನಮಗೆ ಈ ಶಾಸ್ತ್ರವನ್ನ ತಿಳಿಸಿಕೊಟ್ಟಂತಹ ಮಾರ್ಕಂಡೇಯ ಪುರಾಣಗಳು, ಪರಾಶರ ಮತ್ತು ಮುರಾರಿ ಅವರು ಹೇಳಿದ ರತ್ನಾವಳಿಯ ಸಾರ, ಕಾಶ್ಯಪ ಮತ್ತು ವಿಶ್ವಕರ್ಮರ ಮತಗಳು, ಕುಮಾರಾಗಮ, ಅರಿಸಂಹಿತೆ, ಶಿಲ್ಪ ವಿವರಣೆ, ವಾಸ್ತುವಿದ್ಯಾಧಿಕ, ಈ ಎಲ್ಲರ ಮತ್ತು ತಂತ್ರ ಸಮುಚ್ಚ, ಈ ಎಲ್ಲದರಲ್ಲಿ ಅಡಕವಾಗಿರುವ ವಾಸ್ತು ವಿಷಯವನ್ನ ನಿಮಗೆ ತಿಳಿಸುವಂತಹ ಒಂದು ಪುಟ್ಟ ಪ್ರಯತ್ನವನ್ನ ಈ ಸಂಚಿಕೆಗಳಲ್ಲಿ ಮುಂದಿನ ದಿನಗಳಲ್ಲಿ ಮಾಡ್ತಾನೆ. ಅದರ ಜೊತೆಗೆ ಮತ್ಸ್ಯ ಪುರಾಣದಲ್ಲಿ ತಿಳಿಸಿರುವಂತಹ 18 ಜನ ವಾಸ್ತು ಮಹಾಪುರುಷರು, ಭೃಗು, ವಶಿಷ್ಠ, ವಿಶ್ವಕರ್ಮ, ಮಯ, ನಾರದ, ನಗ್ನಜಿತ್, ವಿಶಾಲಾಕ್ಷ, ಪುರಂದರ, ಬ್ರಹ್ಮ, ಕುಮಾರ, ನಂದೀಶ, ಶೌನಕ, ಭರ್ಗ, ವಾಸುದೇವ, ಅನಿರುದ್ಧ, ಶುಕ್ರ, ಬೃಹಸ್ಪತಿ, ಅತ್ರಿ, ಈ 18 ಜನ ವಾಸ್ತು ಪ್ರವರ್ತಕರನ್ನ ಮನದಲ್ಲಿ ನೆನೆಯುತ್ತಾ, ವೇದ ಸಾಹಿತ್ಯದಲ್ಲಿ ಹೇಳಿರುವ ಪರಾಶರ, ಗರ್ಗ, ಬೃಹದ್ರಥರ, ಮಾರ್ಕಂಡೇಯ, ಕಶ್ಯಪ, ರಿಭು, ನಾಸತ್ಯ ಮತ್ತು ಅಗಸ್ತ್ಯರ ಆಶೀರ್ವಾದ ಸಕಲ ಮನುಕುಲಕ್ಕೆ ಪ್ರಾಪ್ತಿಯಾಗಲಿ ಅಂತೇಳಿ ಒಂದಷ್ಟು ವಾಸ್ತು ವಿಚಾರದ ಬಗ್ಗೆ ಮಾತಾಡೋಣ. ನೋಡಿ, ಒಂದು ವಾಸ್ತು ಪ್ರವೇಶವನ್ನು ಮಾಡುವ ಸಂದರ್ಭದಲ್ಲಿ 4 ರೀತಿಯ ಶಿಲ್ಪಿಗಳನ್ನು ನಮ್ಗೆ ಹೇಳಿದ್ದಾರೆ. ಇವತ್ತು ನಾವು ಇಂಜಿನಿಯರ್ಸ್ ಅಂತ ಹೇಳ್ತೀವಿ, ಕಾಂಟ್ರಾಕ್ಟರ್ಸ್ ಅಂತ ಹೇಳ್ತೀವಿ,
ಮೇಸ್ತ್ರಿ ಅಂತ ಹೇಳ್ತೀವಿ, ಗಾರೆ ಕೆಲಸದವರು ಅಂತ ಹೇಳ್ತೀವಿ, ಜೊತೆಗೆ ಮರದ ಕೆಲಸ ಮಾಡೋರು ಅಂತ ಹೇಳ್ತೀವಿ, ಕಬ್ಬಣ ಕಟ್ಟವರು ಅಂತ ಹೇಳ್ತೀವಿ. ಇದೆಲ್ಲದಕ್ಕೂ ಕೂಡ ಒಂದೊಂದು ಹೆಸರಿನ ವಿಷಯಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಸ್ಥಪತಿ ಸೂತ್ರಗಾಹಿ ತಕ್ಷಕ ಸಂಗ್ನಶ್ಚ ವರ್ಧಕಿ ಕ್ರಮಶಃ ಸೋಚಿತ ಕರ್ಮಣಿ ದಕ್ಷ ಗ್ರಾಹ್ಯಸ್ಥೆ ಕಾರವಶ್ಚ ತೂರ್ದೇತಿ. ಅಂದರೆ ಈ ಶಿಲ್ಪಿಗಳಲ್ಲಿ ನಾಲ್ಕು ವಿಧಾನ ಇದ್ದಾರೆ. ಯಾರಪ್ಪ ಅಂದರೆ ಮೊದಲನೇದಾಗಿ ಸ್ಥಪತಿ, ಸೂತ್ರಗ್ರಾಹಿ, ತಕ್ಷಕ, ವರ್ಧಕಿ ಅನ್ನುವಂಥ ನಾಲ್ಕು ವಿಧದ ಶಿಲ್ಪಿಗಳನ್ನು ಶಾಸ್ತ್ರದಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಇವರು ಸರಿಯಾದ ಶಾಸ್ತ್ರಬದ್ಧವಾದಂತಹ ವಿಷಯಗಳನ್ನು ತಿಳಿದಂತಹ ಶಿಲ್ಪಿಗಳಿಂದ ಗೃಹ ನಿರ್ಮಾಣ, ದೇವಾಲಯ ನಿರ್ಮಾಣವನ್ನು ಮಾಡಿಸ್ಬೇಕು ಅಂತೇಳಿ ಶಾಸ್ತ್ರ ನಮಗೆ ತಿಳಿಸುತ್ತೆ. ಹಾಗಾದರೆ ಈ ಸ್ಥಪತಿ ಯಾರು, ತಕ್ಷಕ ಯಾರು, ಸೂತ್ರಗಾಹಿ ಯಾರು ಅನ್ನುವಂಥ ವಿಷಯವನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಯಾವ ಶಿಲ್ಪಿ ಗೃಹ ಮನುಷಾಲಯ ಅಂದರೆ ಗೃಹ ನಿರ್ಮಾಣ, ದೇವಾಲಯ ನಿರ್ಮಾಣವನ್ನು ಶಾಸ್ತ್ರಸಮ್ಮತವಾಗಿ ನಿರ್ಮಾಣವನ್ನು ಮಾಡಿಕೊಡ್ತಾನೋ ಅವರನ್ನು ನಾವು ಸ್ಥಪತಿ ಅಂತ ಕರಿತೀವಿ. ಈ ಸ್ಥಪತಿಯ ಮಗ ಅಥವಾ ಅವನ ಬಳಿ ಶಿಷ್ಯ ವೃತ್ತಿಯನ್ನು ಮಾಡ್ತಾ ಇರುವಂತಹ ವ್ಯಕ್ತಿಯನ್ನು ನಾವು ಸೂತ್ರಗ್ರಾಹಿ ಅಂತ ಕರಿತೀವಿ. ಮರಮಟ್ಟು, ಮರ, ಕಲ್ಲು ಮೊದಲಾದವುಗಳನ್ನು ಕೆತ್ತಿ ಸಿದ್ಧಪಡಿಸಿ ನಮಗೆ ಕೊಡುವಂತಹ ವ್ಯಕ್ತಿಯನ್ನು ನಾವು ತಕ್ಷಕ ಅಂತ ಕರಿತೀವಿ. ಮರದ ಪಕಾಸುಗಳನ್ನು ಸಮರ್ಪಕ ರೀತಿಯಲ್ಲಿ ಅನ್ಯೋನ್ಯವಾಗಿ ಜೋಡಿಸಿ ವೃದ್ಧಿಪಡಿಸುವಂತಹ ವ್ಯಕ್ತಿಗಳನ್ನು, ಅಂದರೆ ನಾವು ಉಪಯೋಗಿಸುವಂತಹ ವಸ್ತುಗಳನ್ನು ಸರಿಯಾದ ಕ್ರಮದಲ್ಲಿ ಮಾಡಿಕೊಡುವಂತಹ ವ್ಯಕ್ತಿಯನ್ನು ನಾವೇನಂತ ಕರಿತೀವಿ ಅಂತಂದರೆ ವರ್ಧಕಿ ಅಂತ ಕರಿತೀವಿ. ಅದರಿಂದ ನಮಗೆ ಈ ನಾಲ್ಕು ಜನ ಶಿಲ್ಪಿಗಳ ಅವಶ್ಯಕತೆ ಒಂದು ಗೃಹ ನಿರ್ಮಾಣ ಮಾಡುವಾಗಲಿ ಅಥವಾ ಒಂದು ದೇವಾಲಯ ನಿರ್ಮಾಣ ಮಾಡುವಾಗಲಿ ಗೊತ್ತಿರಬೇಕು, ತಿಳಿದಿರಬೇಕು. ಅದನ್ನು ತಿಳಿದವರಿಂದ ನಾವು ಮಾಡಿಸ್ಬೇಕು. ಇವತ್ತು ಅವರುಗಳನ್ನೇ ನಾವೇನು ಹೇಳ್ತೀವಿ ಅಂತಂದರೆ ವೆಲ್ಡಿಂಗ್ ಕೆಲಸ ಮಾಡುವಂಥವ್ರು, ಗಾರೆ ಕೆಲಸ ಮಾಡುವಂಥವ್ರು, ಇಂಜಿನಿಯರ್, ಕಂಟ್ರಾಕ್ಟರ್, ಜೊತೆಗೆ ಮರದ ಕೆಲಸ ಮಾಡುವಂಥವ್ರು ಅಂತ ನಾವು ಆಡು ಭಾಷೆಯಲ್ಲಿ ಹೇಳ್ತೀವಿ. ಅವರಿಗೆ ಶಾಸ್ತ್ರಸಮ್ಮತದಲ್ಲಿ ತುಂಬ ಇಂಪಾರ್ಟೆನ್ಸನ್ನು ಕೊಟ್ಟಿದ್ದಾರೆ. ಈ ನಾಲ್ಕು ಜನರನ್ನು ಸರಿಯಾದ ಸಮರ್ಪಕವಾಗಿ ನಾವು ಬಳಸ್ಕೊಂಡು ವಾಸ್ತುಶಾಸ್ತ್ರದ ಸಮ್ಮತದಿಂದ ಗೃಹ ನಿರ್ಮಾಣವನ್ನು ಮಾಡೋದ್ರಿಂದ ನಮಗೆ ಅತ್ಯಂತ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಅಂಥೇಳಿ ವಾಸ್ತುಶಾಸ್ತ್ರ ಹೇಳುತ್ತೆ. ಇಲ್ಲಿಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ನಾಳಿನ ಸಂಚಿಕೆಯಲ್ಲಿ ಇನ್ನೊಂದಷ್ಟು ವಾಸ್ತು ವಿಷಯಗಳ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ. ಜೊತೆಗೆ ಇದೇ ತಿಂಗಳು ನವಂಬರ್ 19 ನವಂಬರ್ 19 ಹೊಸ ವಾಸ್ತು ತರಗತಿ ಪ್ರಾರಂಭ ಆಗ್ತಾ ಇದೆ. ಯಾರಿಗೆಲ್ಲ ಅಡ್ವಾನ್ಸ್ಡ್ ಆಗಿ ಮತ್ತು ಮೂಲ ಶಾಸ್ತ್ರಬದ್ಧವಾಗಿ ವಾಸ್ತುವನ್ನು ಕಲಿಬೇಕು ಅನ್ನುವಂಥ ಆಸಕ್ತಿ ಇದೆ ಅವರೆಲ್ಲರೂ ಕೂಡಲೇ ಅಡ್ಮಿಷನ್ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಆ ಮಲೆಮಹದೇಶ್ವರನ ಅನುಗ್ರಹ ಪ್ರಾಪ್ತಿಯಾಗಲಿ. ನಮಸ್ಕಾರ.